ಕ್ಯಾಪ್ಟನ್ ಮಿಲ್ಲರ್ ಬೆಸ್ಟ್ ಸೀನು. ಏನಕ್ಕಂದರೆ ಶಿವರಾಜ್ ಕುಮಾರ್ ಎಂಟ್ರಿ ಸೀನ್ ಮಾತ್ರ ಸಖತ್ತಾಗಿದೆ. ಅದು ಫೈನಲ್ ಸೀನಲ್ಲಿ ಮಾತ್ರ ಜಬರ್ದಸ್ತ್ ಅಂದ್ಕೊಳ್ಳಿ, ಜೈಲರ್ಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಐತೆ, ಸಖತ್ತಾಗಿದೆ, ಮಾತ್ರ ಮಿಸ್ ಮಾಡ್ಕೋಬಾರ್ದು. ಓ ಥಿಯೇಟ್ರಲ್ಲಿ ನೋಡಿ, ಚೆನ್ನಾಗಿದೆ. ಹಾಗೆ ರಿವ್ಯೂ ಕೊಡೆ ಹೋಗೋದಾ, ಬನ್ನಿ. ಥರ ಫಿಲ್ಮ್ ಅಪ್ಡೇಟ್ ಬಾಕ್ಸ್ ಸಬ್ಸ್ಕ್ರಿಪ್ಷನ್ಗೆ ವೆಲ್ಕಮ್. ನಾನಿ ಮಾರಜತ್, ಇವತ್ತು ಕ್ಯಾಪ್ಟನ್ ಮಿಲ್ಲರ್ ಮೂವಿ ನೋಡಿದೆ, ಮೂವಿ ರಿವ್ಯೂ ಹೇಳ್ತೀನಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ನೋಡಿ. ಈ ಮೂವಿಲಿ ಎಲ್ಲ ಪಾಸಿಟಿವ್ ಇದೆ, ಒಂಚೂರು ನೆಗೆಟಿವ್ ಅನಿಸಲಿಲ್ಲ ನನಗೆ ಈ ಮೂವಿಲಿ. ಏನಕ್ಕಂದರೆ ಧನುಷ್ ಅವ್ರ ಆ್ಯಕ್ಟಿಂಗು, ಶಿವರಾಜ್ ಕುಮಾರ್ ಸರ್ ಗೆಸ್ಟ್ ಅಪಿಯರೆನ್ಸು ಎಲ್ಲ ಸಖತ್ತಾಗಿದೆ. ಮೇನಾಗಿ ಈ ಮೂವಿಲಿ ತೋರಿಸಿರೋ ವಿಧಾನ, ವಾರು, ಆ ಟೈಮಲ್ಲಿ ನಡೆದಿರೋ ಘಟನೆ ಎಲ್ಲ ಡೀಟೇಲಾಗಿ ತೋರಿಸಿದ್ದಾರೆ. ಒಂಥರ ಜಬರ್ದಸ್ತ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಈ ಮೂವಿ ಸ್ಟೋರಿ ಲೈನ್. ಬಂದು ಒಂದು ಊರಲ್ಲಿ ಬ್ರಿಟಿಷರು ರೂಲ್ ತೊಗೊಂಡಿರ್ತಾರೆ, ರಾಜರು ರೂಲ್ ತೊಗೊಂಡಿರ್ತಾರೆ, ದೇವಸ್ಥಾನದ ಒಳಗಡೆ ಹೋಗಂಗಿರಲ್ಲ. ಇವರೆಲ್ಲ ಒಳಗಡೆಗೆ ಹೆಂಗೆ ಹೋದ್ರು ಅನ್ನೋದೊಂದು ಕಾನ್ಸೆಪ್ಟ್, ಅದು ಚೆನ್ನಾಗಿದೆ. ಆಮೇಲೆ ಜನಗಳೆಲ್ಲ ಫ್ರೀಯಾಗಿರಬೇಕು ಅನ್ನೋದೊಂದು ಕಾನ್ಸೆಪ್ಟು, ಅದು ಚೆನ್ನಾಗಿದೆ. ಮೇನಾಗಿ ಧನುಷ್ ಸರು ಏನಕ್ಕೆ ಕ್ಯಾಪ್ಟನ್ ಮಿಲ್ಲರ್ ಆದ ಅನ್ನೋದು ಒಂದು ಸ್ಟೋರಿ ಇದೆ, ಅದನ್ನು ನೋಡಿ ಸಾಕಾಗಿದೆ. ಆಮೇಲೆ ಶಿವರಾಜ್ ಕುಮಾರ್ ಎಂಟ್ರಿ ಸೀನು ಮಾತ್ರ ಸೂಪರಾಗಿದೆ, ಭರ್ಜರಿ ಅಂತ ಅಂದ್ಕೊಳ್ಳಿ. ಯಾವ ಜೈಲರೆಲ್ಲ ನೋಡಿದಿರಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ. ಇದರಲ್ಲಿ ಸಖತ್ತಾಗಿದೆ. ಇದರಲ್ಲಿ ಮೇನಾಗಿ ಮಾತಾಡಬೇಕಾದ್ರೆ ಆ್ಯಕ್ಷನ್ ಸೀನ್ಸು, ಆ್ಯಕ್ಷನ್ ಸೀನ್ಸ್ ಮಾತ್ರ ಸಖತ್ತಾಗಿದೆ ಕಣ್ರಿ. ಮೇನಾಗಿ ಇಂಟ್ರೋಲ್ ಬ್ಲಾಕು ಫೈನಲ್ ಬ್ಲಾಕು ಸಖತ್ತಾಗಿದೆ. ಆ ಶಾರ್ಟ್ಗಳು ಮಾತ್ರ ಸಖತ್ತಾಗಿದೆ. ಎಲ್ಲೂ ಫೈಟ್ ಸೀನ್ ಹಿಡಿಬೇಕಾದ್ರೆ ಎಲ್ಲೂ ಬೋರಾಗಲ್ಲ, ಅಷ್ಟು ಡೀಟೇಲಾಗಿ ಅಷ್ಟು ಮಜಾ ಕೊಡುತ್ತೆ. ನನಗಂತೂ ಪರ್ಸ್ನಲಾಗಿ ಯಾವುದು ಬೇಜಾರಾಗಲಿಲ್ಲ, ಅಷ್ಟು ಚೆನ್ನಾಗಿದೆ. ಮೇನಾಗಿ ಈ ಮೂವಿಲಿ ಕ್ವಾಲಿಟಿ ಮತ್ತು ಪ್ರೆಸೆಂಟೇಷನು ಸಖತ್ತಾಗಿದೆ, ಎಲ್ಲೂ ಕಾಂಪ್ರಮೈಸೇ ಇಲ್ಲ, ಆ ಮಟ್ಟಿಗೆ ಚೆನ್ನಾಗಿದೆ ಈ ಮೂವಿನ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ, ಒಟ್ಟಿನಲ್ಲಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಒಟ್ಟಿನಲ್ಲಿ ಈ ಫೈಟ್ ಸೀನು ಅವೆಲ್ಲ ನೋಡಿದಾಗ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ, ಅಷ್ಟು ಮಟ್ಟಿಗೆ ಚೆನ್ನಾಗಿದೆ ಈ ಮೂವಿನ. ಯಾರು ಮಿಸ್ ಮಾಡ್ಕೋಬೇಡಿ, ಹೋಗಿ ಥಿಯೇಟ್ರಲ್ಲಿ ವಾಚ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ಮಾಡಿ. ಮೇನಾಗಿ ಹನುಮಾನ್ ಮೂವಿ ರಿವ್ಯೂ ಹಾಕಿದ್ದೀನಿ, ನಮ್ಮ ಚಾನಲ್ ಇದೆ, ಹೋಗಿ ವಾಚ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.